ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿಸ್ ಕಿಚನ್. ಬನ್ನಿ ಇವತ್ತು ಕಾಜು ಬರ್ಫಿ ರೆಸಿಪಿ ನೋಡೋಣ. ಇದು ತುಂಬ ಟೇಸ್ಟಿಯಾಗಿ, ಹಾಗೆ ಇದು ತುಂಬ ಕಾಸ್ಟ್ಲಿಯೆಸ್ಟ್ ಸ್ವೀಟು. ಇದನ್ನು ನಾವು ಸುಲಭವಾಗಿ ಮನೇಲಿ ಮಾಡ್ಕೊಳ್ಬೋದು. ಇದಕ್ಕೆ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್: ಗೋಡಂಬಿ, ಸಕ್ಕರೆ, ತುಪ್ಪ ಹಾಗೂ ನೀರು, ಏಲಕ್ಕಿ ಪುಡಿ. ಈಗ ಗೋಡಂಬಿನ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ. ಅದು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾವು ಸಾಣಿಸ್ಕೋಬೇಕು. ಜರಡಿ ಇಟ್ಕೊಂಡು ನೋಡಿ, ಫೈನ್ ಪೌಡರ್ ಬರುತ್ತೆ ಕೆಳಗೆ. ಆಮೇಲೆ ಇದು ಮೇಲೆ ದಪ್ಪ ಇರೋದನ್ನು ಮತ್ತೆ ನೀವು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ಒಂದು ಕಡಾಯಿ ತೊಗೊಂಡು, ನೀರು ಕಾದ ನಂತರ ಅರ್ಧ ಗ್ಲಾಸ್ ನೀರು, ಒಂದು ಬಟ್ಲು ಸಕ್ಕರೆ, ಇದು ಚೆನ್ನಾಗಿ ಕರಗಬೇಕು. ಕರಗಿದ ನಂತರ ಇದಕ್ಕೆ ನಾವು ಫೈನ್ ಪೌಡರ್ ಏನು ಮಾಡ್ಕೊಂಡಿರ್ತೀವಲ್ಲ, ಒಂದೆಳೆ ಪಾಕ ಬರಬೇಕು. ನೋಡಿ, ಸಕ್ಕರೆ ತೋರಿಸ್ತೀನಿ. ಈಗ ಇದಕ್ಕೆ ಗೋಡಂಬಿ ಪೌಡರ್ನ ಹಾಕ್ಕೊಳ್ಳೋಣ. ನೋಡಿ, ಈಗ ಇದನ್ನು ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಕೈ ಬಿಡ್ದಂಗೆ ತಿರುಗಿಸ್ಬೇಕು. ಫುಲ್ ಸ್ಮೂ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಇದು. ನೋಡಿ, ಇದಕ್ಕೀಗ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಸವರ್ಕೊಂಡು ಈಗ ನಾವು ರೆಡಿ ಮಾಡಿರೋವಂಥ ಮಿಕ್ಸ್ಚರ್ನ ಇದಕ್ಕೆ ಪೇಸ್ಟ್ ಇದಕ್ಕೆ ಹಾಕೋಬೇಕು. ಬಟರ್ ಪೇಪರು ಇಲ್ಲಾಂತಂದರೆ ಒಂದು ಕವರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಈ ರೀತಿ ಚೆನ್ನಾಗಿ ಅದು ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಡೋ ಕನ್ಸಿಸ್ಟೆನ್ಸಿ ಬರುತ್ತದು. ಆನಂತರ ನೋಡಿ, ಇದನ್ನು ನಾನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಣಿಗೆ ತೊಗೊಂಡು ಫುಲ್ ಫ್ಲ್ಯಾಟಾಗಿ ತಿನ್ ಲೇಯರ್ ಹಾಕಬೇಕಿದು. ಆನಂತರ ಎಡ್ಜ್ ಕಟ್ ಮಾಡ್ಕೊಳ್ಳೋಣ. ಅನ್ಇವನ್ ಆಗಿರೋಂಥ ಎಡ್ಜ್ನೆಲ್ಲ ರಿಮೂವ್ ಮಾಡಿರೋಂಥ ಎಡ್ಜಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಅನ್ಇವನ್ ಆಗಿರೋದೀಗ ರಿಮೂವ್ ಮಾಡಿ, ಆನಂತರ ಇದನ್ನು ನಾನು ಈಗ ಬರ್ಫಿ ಕಟ್ ಮಾಡ್ಕೊಳ್ಳೋಣ. ಡಿಸೈರ್ಡ್ ಶೇಪ್ಗೆ ನಾನು ಡೈಮಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡಿಂದ ಸ್ಟ್ರೇಟ್ ಕಟ್ ಕೊಟ್ಟು ಇನ್ನೊಂದು ಸೈಡಿಂದ ಡೈಗನಲ್ಲಿ ಕಟ್ ಮಾಡ್ಕೊಳ್ಳಿ, ಆಗ ನಿಮಗೆ ಡೈಗನಲ್ ಬರುತ್ತೆ. ರುಚಿಕರವಾದಂಥ ಕಾಜು ಬರ್ಫಿ ರೆಡಿಯಾಗಿದೆ. ಇದು ಸ್ಲೈಸ್ ಹೇಗೆ ಬಂದಿದೆ ಹಾಗೂ ಮತ್ತು ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಚೆನ್ನಾಗಿ ಬಂದಿದೆ ನೋಡಿ, ಕಾಜು ಬರ್ಫಿ. ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ. ರುಚಿಕರವಾದಂಥ ಕಾಜು ಬರ್ಫಿ ರೆಡಿ ಟು ಸರ್ವ್. ಇದರ ಮೇಲೆ ನಿಮ್ಗೆ ಇಷ್ಟವಾಗಿರುವಂಥ ಕಾಜುವಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.